ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಮೊನ್ನೆ ಯಶಸ್ಸು, ನಿನ್ನೆ ರಾಜಕಾರಣ, ಅದರ ಬಗ್ಗೆ ಇವತ್ತು ಮುಂದುವರಿತಿದೆ ರಾಜಕಾರಣ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀಸ್ ಇಂದ ಸೀದಾ ಬೆಂಗಳೂರಲ್ಲೇ ಲ್ಯಾಂಡಿಂಗು. ಬೆಂಗಳೂರಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಹೋಗ್ತಿರೋದವರು ಇಸ್ರೋ ಕೇಂದ್ರಕ್ಕೆ. ಇಸ್ರೋನಲ್ಲಿ ಈ ಯಶಸ್ವಿ ತಂಡ ಯಾವುದಿದೆ ಚಂದ್ರಯಾನ 3 ಹಿಂದೆ, ಅವ್ರನ್ನೆಲ್ಲರನ್ನೂ ಅಭಿನಂದಿಸಿ ಶ್ಲಾಘಿಸಿ ಅವ್ರ ಜೊತೆ ಒಂದು ಗಂಟೆಗಳ ಕಾಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ನರೇಂದ್ರ ಮೋದಿ ಅವರು. ಇದರಿಂದ ರಾಜಕಾರಣ ಹುಡ್ಕೋದಕ್ಕೆ ಹೋದರೆ ಹೇಗೆ ಅಂತ ಅಂದರೆ, ನಾವು ಕೇಳಿದ್ದು ಅವತ್ತಿನ ದಿನ ಯಶಸ್ಸು ಸಾಫ್ಟ್ ಲ್ಯಾಂಡಿಂಗ್ ಆದ ತಕ್ಷಣ ಟಿ ವಿ ಮೇಲೆ ಬಂದು ಭಾಷಣ ಕೊಟ್ಟಿದ್ದ ರಾಜಕಾರಣ ಆದರೆ, ಸಾಮಾಜಿಕ ಜಾಲತಾಣದ ಬೇರೆ ಬೇರೆ ವೇದಿಕೆಗಳಲ್ಲಿ ತ್ವರಿತವಾಗಿ ಬಂದು ಕಾಂಗ್ರೆಸ್ ಅವತ್ತು ಹಂಗೆ ಮಾಡಿತ್ತು, ನೆಹರು ಅವತ್ತು ಹಂಗೆ ಮಾಡಿದ್ರು, ಅದಕ್ಕೆ ಇವತ್ತು ಹಿಂಗಾಗ್ತಿರೋದು ಅಂತ ಹೇಳ್ಕೊಳ್ಳೋದು ಅದು ರಾಜಕಾರಣ ಅಲ್ವಾ? ಅವತ್ತು ಮಾಡಿದ್ದಕ್ಕೆ ನಿಮಗೆ ಇವತ್ತು ಕೀರ್ತಿ ಬೇಕಾಯಿತು ಅಂದರೆ ಇವತ್ತಿರೋರು ಇವತ್ತು ಮಾಡಿದ್ದಕ್ಕೆ ಕೀರ್ತಿ ಕೇಳ್ತಿರೋದು ತಪ್ಪ. ಇದಕ್ಕೆಲ್ಲದಕ್ಕೂ ಕಾರಣ ಒಂದೇ, ರಾಜಕಾರಣ. ಆದರೆ ಇದಕ್ಕೆ ನಾವು ನೀವು ಕಾರಣ ಅಲ್ಲ. ಚಂದ್ರನ ಮೇಲೆ ಹೋಯ್ತಲ್ಲ ಆ ಲ್ಯಾಂಡರ್ ವಿಕ್ರಮ್, ಆ ರೋವರ್ ಪ್ರಜ್ಞಾನ, ಅದು ಕಾರಣ. ಟೋಟಲಾಗಿ ನೋಡಬೇಕಂದ್ರೆ ಚಂದ್ರನೇ ಕಾರಣ. ಹಂಗಾಗಿ ಇವತ್ತಿನ ಚರ್ಚೆಯ ವಿಷಯ ಚಂದ್ರ ಕಾರಣ. ಚರ್ಚೆಯ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಇಸ್ರೋಗೆ ನಾಳೆ ಪ್ರಧಾನಿ ಮೋದಿ ಭೇಟಿ. ಚಂದ್ರಯಾನ 3 ಸುತ್ತಲಿನ ರಾಜಕಾರಣದ ಚರ್ಚೆಯನ್ನ ಮುಂದುವರೆಸಿದೆ. ಮೋದಿ ಭೇಟಿ ವೇಳೆಯ ಕಾರ್ಯಕ್ರಮದ ಅಂಶಗಳು ಚಂದ್ರಯಾನ 3 ಸುತ್ತಲಿನ ರಾಜಕೀಯ ಚರ್ಚೆಯನ್ನು ತೀವ್ರಗೊಳಿಸುವ ಸಾಧ್ಯತೆ. ದೇಶದ ಮೊದಲನೇ ಪ್ರಧಾನಿ ನೆಹರು ಕೊಡುಗೆಯನ್ನ ನೆನಪಿಸಿದ ಕಾಂಗ್ರೆಸ್, ಪ್ರಸ್ತುತ ಪ್ರಧಾನಿಯ ಪಾತ್ರವನ್ನ ಸಂಭ್ರಮಿಸುತ್ತಿರುವ ಬಿಜೆಪಿ. ಲೋಕಸಭೆ ಹೊಸ್ತಿಲಲ್ಲಿ ಚಂದ್ರಯಾನ ಯಶಸ್ಸಿನ ರಾಜಕೀಯ ಲಾಭ ತಮ್ಮ ಪಾಲು ಪಡೆಯಲು ಇತಿಹಾಸದ ಮೊರೆ ಹೋದ ಕಾಂಗ್ರೆಸ್.